ನಾಳೆ ರಾಜ್ಯಕ್ಕೆ ಮೋದಿಯವರ ಆಗಮನ ಆಗುತ್ತೆ. ಆ ನಡುವೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಣ್ಣೆ ನಗರಿಯಲ್ಲಿ ಅವರದ ಪ್ರಚಾರಕ್ಕೆ ಇಳಿದಿದ್ದಾರೆ. ಅಮಿತ್ ಶಾ ರೋಡ್ ಶೋಗೆ ಸಿದ್ಧತೆಗಳು ನಡೆದಿದೆ. ಹರಿಹರದಲ್ಲಿ ಗೃಹ ಸಚಿವರು ಮತಬೇಟೆಗೆ ಇಳಿಯೋದು ಪಕ್ಕಾ ಆಗಿದೆ. ರೋಡ್ ಶೋ ಮೂಲಕ ಮತಯಾಚನೆಯನ್ನು ನಡೆಸುತ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಬಿಜೆಪಿ ಅಭ್ಯರ್ಥಿ ಬಿಪಿ ಹರೀಶ್ ಪರ ಅಮಿತ್ ಶಾ ಮತ ಶಿಕಾರಿ ಆರಂಭ ಮಾಡುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಜೆ 4:30 ಕ್ಕೆ ದಾವಣಗೆರೆಯ ಜಿಎಂಐಟಿ ಹೆಲಿಪ್ಯಾಡ್ ಗೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ. 5 ಗಂಟೆಗೆ ಹರಿಹರದ ಗಾಂಧಿ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. 6:30 ಕ್ಕೆ ಹರಿಹರ ನಗರದಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಕೂಡ ಅರೇಂಜ್ ಮಾಡಿಕೊಳ್ಳಲಾಗಿದೆ. ಸೋ ಅಮಿತ್ ಶಾ ಇವತ್ತು ಬೆಣ್ಣನಗರಿಯಲ್ಲಿ ಮತಯಾಚನೆ ಗಿಳಿತಾರೆ. ಬೆಣ್ಣನಗರಿಯ ಅಭ್ಯರ್ಥಿಯ ಪರವಾಗಿ ಕೇಂದ್ರ ಗೃಹ ಸಚಿವರು ಇವತ್ತು ರೋಡ್ ಶೋ ಮತಯಾಚನೆ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ಇವತ್ತು ಕೂಡ ಬೆಣ್ಣೆ ನಗರಿ ಕೇಸರಿಮಯವಾಗಿ ಗೋಚರಿಸುತ್ತಾ ಇದೆ. ಒಟ್ಟಾರೆಯಾಗಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿಯ ಬಹುತೇಕ ಎಲ್ಲಾ ಪ್ರಬಲ ನಾಯಕರು ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇವತ್ತು ಅಮಿತ್ ಶಾ ಅವರ ಕರ್ನಾಟಕ ಭೇಟಿಯ ಮುಂದುವರಿದ ಭಾಗ ಮತ ಪ್ರಚಾರ ದಾವಣಗೆರೆಯಲ್ಲಿ ನಡೆಯುತ್ತೆ. ಗಾಂಧಿ ಮೈದಾನದಲ್ಲಿ ಸಂಜೆ 5 ಗಂಟೆಗೆ ಸಮಾವೇಶ ಕೂಡ ಇದೆ. ಅದಾದ ಮೇಲೆ 6 ಗಂಟೆಗೆ ರೋಡ್ ಶೋನಲ್ಲಿ ಅಮಿತ್ ಶಾ ಭಾಗವಹಿಸುತ್ತಾರೆ.